ಹರೇ ಕೃಷ್ಣ. ಮಣಿಪುರ ಚಕ್ರ ಅಧ್ಯಯನವನ್ನು ಮಾಡೋಣ. ಮಣಿಪುರ ಚಕ್ರದ ಬೀಜ ಮಂತ್ರ ರಂ. ನಾಭಿಯ ಕೆಳಗೆ ಆಸನದ ಮಧ್ಯದಲ್ಲಿ ತುಂದಿ ಎಂಬ ಹೆಸರಿನ ಗ್ರಂಥಿ ಹೊಂದಿದೆ. ಈ ತುಂದಿ ಗ್ರಂಥಿಯೇ ನಾಡಿ ಉತ್ಪತ್ತಿಗೆ ಮೂಲ ಸ್ಥಾನವಾಗಿರುತ್ತದೆ. ಈ ತುಂದಿಯಲ್ಲಿಯೇ ಎಲ್ಲ ನಾಡಿಗಳು ಹುಟ್ಟಿಕೊಂಡು ಶಿರದ ಮಧ್ಯದವರೆಗೂ ಕೊನೆಯವರೆಗೂ ಹಬ್ಬಿಕೊಂಡಿರುತ್ತವೆ. ಈ ಎಲ್ಲ ನಾಡಿಗಳಲ್ಲಿ ಅತಿ ಮುಖ್ಯವಾಗಿರುವ ನಾಡಿಗೆ ಸುಷುಮ್ನ ನಾಡಿ ಎನ್ನುತ್ತಾರೆ. ಅದಕ್ಕೆ ಬ್ರಹ್ಮನಾಡಿ ಅಂತೂ ಅಂತಾರೆ. ಸುಷುಮ್ನ ನಾಡಿಯ ಮೂಲ ಸ್ಥಾನವಾದ ತುಂದಿಯಲ್ಲಿ ಪರಮಾತ್ಮನು ಮೂಲೇಶ ಎಂಬ ಹೆಸರಿನಿಂದ ಇರುತ್ತಾನೆ. ಮೂಲೇಶ ನಾಮಕ ಪರಮಾತ್ಮನು ತುಂದಿ ಸ್ಥಾನದಲ್ಲಿ ಇರ್ತಾನೆ. ಅಲ್ಲಿರುವ ಮೂಲೇಶನ ಆನಂದಾದಿ ಗುಣಗಳನ್ನು ಗಾನ ಮಾಡುತ್ತಾ ಬ್ರಹ್ಮಾದಿ ದೇವತೆಗಳು ಇರುತ್ತಾರೆ. ದೇಹದ ಈ ಮೂಲದಲ್ಲಿಯೇ ಮೂಲಾಧಾರ ಚಕ್ರವು ಸ್ಥಿತವಾಗಿರುತ್ತದೆ. ಮುಖ್ಯವಾಗಿ ಮೊದಲನೇ ಚಕ್ರ. ಸಾಧಾರಣ ಮನುಷ್ಯರಲ್ಲಿ ಸುಷುಮ್ನ ನಾಡಿಯ ಕೆಳಭಾಗವು ಮುಚ್ಚಿರುತ್ತದೆ. ಮೂಲಾಧಾರ ಚಕ್ರದಲ್ಲಿನ ಕುಂಡಲಿನಿ ಶಕ್ತಿಯನ್ನು ನಾವು ಜಾಗೃತಗೊಳಿಸಿದಾಗ ಈ ಸುಷುಮ್ನ ದ್ವಾರವು ತೆರೆಯಲ್ಪಡುತ್ತದೆ. ಸುಷುಮ್ನೆಯ ಮೂಲಕ ಕುಂಡಲಿನಿ ಶಕ್ತಿಯು ಮೇಲಕ್ಕೆ ಮೇಲಕ್ಕೆ ಹೋಗುತ್ತದೆ. ಕುಂಡಲಿನಿ ಶಕ್ತಿಯು ಮೇಲಕ್ಕೆ ಮೇಲಕ್ಕೆ ಹೋಗುತ್ತಾ ಆಯಾ ಸ್ಥಳಗಳಲ್ಲಿರುವ ಆಯಾ ಚಕ್ರ ಸ್ಥಾನಗಳಲ್ಲಿನ ಕಮಲಗಳನ್ನು ಅರಳಿಸುತ್ತಾ ಸಾಗುತ್ತದೆ. ಹಾಗೆಯೇ ಮಧ್ಯ ಮಧ್ಯದಲ್ಲಿ ಬರುವ ಚಕ್ರ ಸ್ಥಾನಗಳಲ್ಲಿನ ಕಮಲಗಳನ್ನಲ್ಲದೆಯೇ ಇನ್ನುಳಿದ ಮುಖ್ಯ ಕಮಲಗಳನ್ನು ಕೂಡ ಅರಳಿಸುತ್ತಾ ಸಾಗುತ್ತದೆ. ಮೊಟ್ಟ ಮೊದಲು ಕುಂಡಲಿನಿ ಶಕ್ತಿಯು ಮೂಲಾಧಾರ ಚಕ್ರದಲ್ಲಿನ ನಾಲ್ಕು ದಳಗಳ ಐದು ಕಮಲಗಳನ್ನು ಅರಳಿಸಿ ಮೇಲಕ್ಕೆ ಸಾಗುತ್ತದೆ. ಮೊದಲು ಈಗ ಮೂಲಾಧಾರ ಚಕ್ರ ಅರಳಿತು. ನಂತರದಲ್ಲಿ ಕುಂಡಲಿನಿ ಶಕ್ತಿಯು ಮೂಲಾಧಾರದಿಂದ ಮೇಲಕ್ಕೆ ಹೋಗಿ ಎರಡನೆಯ ಚಕ್ರವಾದ ಸ್ವಾಧಿಷ್ಠಾನದತ್ತ ಮುಂದುವರಿಯುತ್ತದೆ. ಈ ಕುಂಡಲಿ ಶಕ್ತಿಯು ಸ್ವಾಧಿಷ್ಠಾನ ಚಕ್ರವನ್ನು ಭೇದಿಸಬೇಕು. ಸ್ವಾಧಿಷ್ಠಾನ ಚಕ್ರವನ್ನು ಭೇದಿಸಿದಾಗ ಅಲ್ಲಿರುವ ಆರು ದಳಗಳ ಐದು ಕಮಲಗಳು ಅರಳುತ್ತವೆ. ಇದೇ ಸ್ವಾಧಿಷ್ಠಾನ ಚಕ್ರದಲ್ಲಿನ ಸಿದ್ಧಿಯು. ನಂತರದಲ್ಲಿ ಕುಂಡಲಿನಿ ಶಕ್ತಿಯು ಮೇಲಕ್ಕೆ ಹೋಗುತ್ತಾ ನಾಭಿ ಸ್ಥಾನದ ಹತ್ತಿರದಲ್ಲಿರುವ ಮಣಿಪುರ ಚಕ್ರವನ್ನು ಅರಳಿಸಬೇಕು. ಈಗ ಮಣಿಪುರ ಚಕ್ರದ ವಿವರವನ್ನು ತಿಳಿಯೋಣ. ಇದು ಮೂರನೇ ಚಕ್ರ. ಮಣಿಪುರ ಚಕ್ರದಲ್ಲಿ ರಕ್ತವರ್ಣದ ದಶದಳದ ಒಂದೇ ಕಮಲ ಇರುತ್ತದೆ. ರಕ್ತವರ್ಣದ ದಶದಳದ ಒಂದೇ ಕಮಲವು ಮಣಿಪುರ ಚಕ್ರದಲ್ಲಿ ಇರುತ್ತದೆ. ಮಣಿಪುರ ಚಕ್ರದ ಕಮಲಕ್ಕೆ ಅಭಿಮಾನಿ ದೇವತೆಯಾಗಿ ಅಹಂಕಾರಿಕ ಪ್ರಾಣದೇವನು ಇದ್ದಾನೆ. ಸೋ ಮಣಿಪುರ ಚಕ್ರದ ಕಮಲಕ್ಕೆ ಅಭಿಮಾನಿ ದೇವತೆ ಯಾರಪ್ಪ? ಆ ಕಮಲಕ್ಕೆ ಅಭಿಮಾನಿ ದೇವತೆ ಅಹಂಕಾರಿಕ ಪ್ರಾಣದೇವನು. ಈ ಅಹಂಕಾರಿಕ ಪ್ರಾಣದೇವನು ತ್ರಿನೇತ್ರ ನೆನೆಸಿದ ಮಹಾರುದ್ರದೇವನನ್ನು ಪ್ರಾರ್ಥನೆ ಮಾಡುತ್ತಾನೆ. ಆ ರುದ್ರದೇವರು ರಕ್ತವರ್ಣದ ಶರೀರವನ್ನು ಧಾರಣೆ ಮಾಡಿರುವ ಲಕ್ಷ್ಮೀ ನರಸಿಂಹದೇವರ ಉಪಾಸನೆಯನ್ನು ಮಾಡುತ್ತಾರೆ. ಆದ್ದರಿಂದ ಕಮಲಾಭಿಮಾನಿಯಾದಂಥ ಅಹಂಕಾರಿಕ ದೇವರು ಅವರ ಅಂತರ್ಗತ ರುದ್ರದೇವರು ಅವರ ಅಂತರ್ಗತ ಲಕ್ಷ್ಮೀ ನರಸಿಂಹದೇವರ ಉಪಾಸನೆಯನ್ನು ನಾವು ಮಾಡಬೇಕು. ಯಾಕಂದರೆ ಕಮಲಕ್ಕೆ ಅಭಿಮಾನಿಗಳ ಇವರು ಮತ್ತು ಕಮಲಕ್ಕೆ ಅಭಿಮಾನಿ ದೇವತೆಗಳಿಗೆ ಮುಖ್ಯ ಭಗವದ್ ರೂಪ ನರಸಿಂಹದೇವರು. ನರಸಿಂಹದೇವರು ವರವನ್ನೂ ಅಭಯವನ್ನೂ ಕೊಡುವ ಹಸ್ತಗಳಿಂದ ಕೂಡಿರುತ್ತಾರೆ. ನರಸಿಂಹದೇವರ ಪ್ರಾರ್ಥನೆ ಇಲ್ಲಿ ಬಹಳ ಅವಶ್ಯ. ಮಣಿಪುರ ಚಕ್ರವು ತೇಜಸ್ತತ್ವವುಳ್ಳದ್ದಾಗಿರುತ್ತದೆ. ಮೊದಲನೆಯದು ಮೂಲಾಧಾರ ಪೃಥ್ವಿತತ್ವ, ಎರಡನೆಯದು ಸ್ವಾಧಿಷ್ಠಾನ ಜಲತತ್ವ, ಮೂರನೆಯದು ಮಣಿಪುರ ಚಕ್ರ ತೇಜಸ್ತತ್ವ ಉಳ್ಳದ್ದಾಗಿರುತ್ತದೆ. ತೇಜಸ್ತತ್ವಕ್ಕೆ ಸಂಕರ್ಷಣ ರೂಪಿ ಪರಮಾತ್ಮನು ನಿಯಾಮಕನಾಗಿರುತ್ತಾನೆ. ಆದ್ದರಿಂದ ಸಂಕರ್ಷಣ ರೂಪಿ ಪರಮಾತ್ಮನನ್ನು ಕೂಡ ನಾವು ಧ್ಯಾನವನ್ನು ಮಾಡಬೇಕಾಗುತ್ತದೆ. ಇನ್ನು ಮಣಿಪುರ ಚಕ್ರದ ಮಧ್ಯದಲ್ಲಿ ಅಗ್ನಿಮಂಡಲ ಇರುತ್ತದೆ. ನೋಡ್ರಿ, ಮಣಿಪುರ ಚಕ್ರದ ಒಂದು ವರ್ಣನೆ, ನಾವು ಚಕ್ರ ಹೇಗಿದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೋಬೇಕು. ಈಗ ಮಣಿಪುರ ಚಕ್ರದ ಮಧ್ಯದಲ್ಲಿ ಅಗ್ನಿಮಂಡಲ ಇರುತ್ತದೆ. ಅಗ್ನಿಮಂಡಲ ಮಧ್ಯದಲ್ಲಿ ತ್ರಿಕೋಣವು ಇರುತ್ತದೆ. ಆ ತ್ರಿಕೋಣದ ಒಳಗೆ ರಂ ಬೀಜ ಮಂತ್ರ ಇರುತ್ತದೆ. ಆದ್ದರಿಂದ ಮಣಿಪುರ ಚಕ್ರದ ಬೀಜ ಮಂತ್ರ ರಂ 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 ರಂ. ಸೋ ಈಗ ಅಗ್ನಿಮಂಡಲ, ಅಗ್ನಿಮಂಡಲ ಮಧ್ಯದಲ್ಲಿ ತ್ರಿಕೋಣ, ತ್ರಿಕೋಣದಲ್ಲಿ ರಂ ಬೀಜ ಮಂತ್ರ. ಆದ್ದರಿಂದ ಅಗ್ನಿಮಂಡಲ ಇರೋದರಿಂದ ಅಗ್ನಿಯನ್ನು ನಾವು ನಮಸ್ಕರಿಸಬೇಕು. ಸಪ್ತ ಜಿಹ್ವಾತ್ಮನೇ ಅಗ್ನಯೇ ನಮಃ. ಅಗ್ನಿದೇವರಿಗೆ ಏಳು ನಾಲಿಗೆಗಳಿವೆ. ಅವುಗಳ ವಿಚಾರವನ್ನು ಮುಂದೆ ತಿಳ್ಕೊಳ್ಳೋಣ.
ಅಗ್ನಿಮಂಡಲದಲ್ಲಿ ಅಭಿಮಾನಿ ದೇವತೆಯಾದ ಅಗ್ನಿದೇವನು ಪರಶುರಾಮ ದೇವರನ್ನು ಉಪಾಸನೆ ಮಾಡುತ್ತಿರುತ್ತಾನೆ. ಮೊದಲನೇ ಮಂಡಲ ಅಗ್ನಿಮಂಡಲ, ಅಗ್ನಿಮಂಡಲದಲ್ಲಿ ಒಳಗಡೆ ತ್ರಿಕೋಣ, ತ್ರಿಕೋಣದೊಳಗೆ ರಂ ಬೀಜ ಮಂತ್ರ, ಅಲ್ಲಿ ಇರತಕ್ಕಂಥ ಅಗ್ನಿದೇವ ಪರಶುರಾಮ ದೇವರನ್ನು ಉಪಾಸನೆ ಮಾಡುತ್ತಾನೆ. ಅಗ್ನಿಮಂಡಲ ಮುಗಿತು. ಅಗ್ನಿಮಂಡಲವನ್ನು ಸುತ್ತುವರೆದು ಸೂರ್ಯಮಂಡಲ ಇರುತ್ತದೆ. ಆದ್ದರಿಂದ ಸೂರ್ಯನನ್ನು ನಾವು ನಮಸ್ಕರಿಸಬೇಕು. ಸಹಸ್ರ ಕಿರಣಯುಕ್ತ ದ್ವಾದಶ ಕೋಣೆ ದ್ವಾದಶಾದಿತ್ಯಭ್ಯೋ ನಮಃ. ಸಾವಿರ ಕಿರಣಗಳನ್ನು ಬಿಡ್ತಾ ಇರ್ತಾನೆ ಪರಮಾತ್ಮನ ಒಂದು ಕಿರಣ ಸಾವಿರ ಭಾಗ ಆಗಿರ್ತದೆ. ಯಾರದು? ಸೂರ್ಯನದು. ಸೊ ಸೂರ್ಯ ಮಂಡಲದಲ್ಲಿ 12 ಕೋಣಗಳಿರತಕ್ಕಂಥ ಸೂರ್ಯಮಂಡಲ ಇದೆ. ಸೂರ್ಯಮಂಡಲದಲ್ಲಿ ಸೂರ್ಯನು ಪ್ರದ್ಯುಮ್ನ ದೇವನ ಉಪಾಸನೆಯನ್ನು ಮಾಡುತ್ತಾನೆ. ಈ ಸೂರ್ಯಮಂಡಲದಲ್ಲಿ ಇರ್ತ ಸೂರ್ಯಮಂಡಲದಲ್ಲಿ ಸೂರ್ಯದೇವ ಇರ್ತಾನಲ್ಲ, ಅವನು ಯಾರ ಉಪಾಸನೆ ಮಾಡ್ತಾನೆ? ಪ್ರದ್ಯುಮ್ನ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾನೆ. ಇದು ಸೂರ್ಯಮಂಡಲದ ಸಂಕ್ಷಿಪ್ತ ವಿಚಾರ. ಇನ್ನು ಸೂರ್ಯಮಂಡಲವನ್ನು ಆವರಿಸಿದಂತೆ ಚಂದ್ರಮಂಡಲವು ಇದೆ. ಸೂರ್ಯಮಂಡಲವನ್ನು ಆವರಿಸಿ ಚಂದ್ರಮಂಡಲ ಇದೆ. ಷೋಡಶ ಕಲಾತ್ಮನೇ ಚಂದ್ರಾಯ ನಮಃ. 16 ಕಲೆಗಳುಳ್ಳ ಚಂದ್ರನಿಗೆ ನಿನಗೆ ನನ್ನ ನಮಸ್ಕಾರಗಳು. 16 ಕೋಣ ಅದು ಇರ್ತದೆ. ಆ ರೀತಿ ನಾವು ಚಂದ್ರನಿಗೆ ನಮಸ್ಕಾರವನ್ನು ಮಾಡಬೇಕು. ಈ ಚಂದ್ರಮಂಡಲದಲ್ಲಿ ಚಂದ್ರದೇವನು ದಧಿವಾಮನ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾನೆ. ದಧಿವಾಮನ ರೂಪಿ ಪರಮಾತ್ಮನ ಭಗವದ್ ರೂಪವನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಈ ಚಂದ್ರಮಂಡಲದಲ್ಲಿ. ನಾವೇನು ನೆನಪಿಟ್ಟುಕೊಳ್ಳೋಣ ಅಂದರೆ, ಮಣಿಪುರ ಚಕ್ರದಲ್ಲಿ ರಕ್ತವರ್ಣದ ದಶರಥದಳದ ಒಂದೇ ಕಮಲ ಇದೆ. ಮಣಿಪುರ ಚಕ್ರದ ಕಮಲಕ್ಕೆ ಅಭಿಮಾನಿ ದೇವತೆಯಾಗಿ ಅಹಂಕಾರಿಕ ಪ್ರಾಣದೇವ ಇದ್ದಾನೆ. ಮಣಿಪುರ ಚಕ್ರದ ಮಧ್ಯದಲ್ಲಿ ಅಗ್ನಿಮಂಡಲವಿದೆ. ಅಗ್ನಿಮಂಡಲ ತ್ರಿಕೋಣದಲ್ಲಿ ರಂ ಬೀಜ ಮಂತ್ರವಿದೆ. ಅಗ್ನಿಮಂಡಲದಲ್ಲಿ ಅಭಿಮಾನಿ ದೇವತೆಯಾದ ಅಗ್ನಿದೇವನು ಪರಶುರಾಮ ದೇವರನ್ನು ಉಪಾಸನೆ ಮಾಡುತ್ತಾನೆ. ಅಗ್ನಿಮಂಡಲವನ್ನು ಸುತ್ತುವರೆದು ಸೂರ್ಯಮಂಡಲ ಇದೆ. ಸಹಸ್ರ ಕಿರಣಯುಕ್ತ ದ್ವಾದಶ ಕೋಣೆ ದ್ವಾದಶಾದಿತ್ಯಭ್ಯೋ ನಮಃ. ಸೂರ್ಯಮಂಡಲದಲ್ಲಿ ಸೂರ್ಯನು ಪ್ರದ್ಯುಮ್ನ ದೇವನ ಉಪಾಸನೆ ಮಾಡುತ್ತಾನೆ. ಸೂರ್ಯಮಂಡಲವನ್ನು ಆವರಿಸಿದಂತೆ ಚಂದ್ರಮಂಡಲವೂ ಇದೆ. ಷೋಡಶ ಕಲಾತ್ಮನೆ ಚಂದ್ರಾಯ ನಮಃ ಎಂದು ನಾವು ಚಂದ್ರನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ಈ ಚಂದ್ರಮಂಡಲದಲ್ಲಿ ಚಂದ್ರದೇವನು ದಧಿವಾಮನ ರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾನೆ. ಮತ್ತು ಅಗ್ನಿಮಂಡಲದಲ್ಲಿ ಅಭಿಮಾನಿ ದೇವತೆಯಾದ ಪರಶುರಾಮ ದೇವರ ಉಪಾಸನೆ, ಅದನ್ನು ನಾವು ತಿಳಿದುಕೊಂಡ್ವಿ. ಇನ್ನೇನು ತಿಳ್ಕೊಬೇಕಂದ್ರೆ, ಮಣಿಪುರ ಚಕ್ರ ತೇಜಸ್ತತ್ವ ಸಂಕರ್ಷರೂಪಿ ಪರಮಾತ್ಮ ಇದ್ದಾನೆ ಅಲ್ಲಿ ತಿಳ್ಕೊಬೇಕು. ಆಮೇಲೆ ಏನಪ್ಪ ಅಂದರೆ, ಚಕ್ರಕ್ಕೆ ಕಮಲಾಭಿಮಾನಿ ದೇವತೆ, ಅಹಂಕಾರಿಕ ಪ್ರಾಣದೇವರು, ಅವರು ಮಹಾರುದ್ರ ದೇವರ ಪೂಜೆಯನ್ನು ಮಾಡ್ತಾರೆ. ಮಹಾರುದ್ರ ದೇವರು ಲಕ್ಷ್ಮೀ ನರಸಿಂಹರ ಪೂಜೆಯನ್ನು ಮಾಡುತ್ತಾರೆ. ಲಕ್ಷ್ಮೀ ನರಸಿಂಹ ದೇವರು ವರವನ್ನು ಅಭಯವನ್ನು ಕೊಡ್ತಕ್ಕಂಥ ಹಸ್ತಗಳಿಂದ ಕೂಡಿರುತ್ತಾರೆ. ಲಕ್ಷ್ಮೀ ನರಸಿಂಹ ದೇವರು ನಮಗೆಲ್ಲ ಅನುಗ್ರಹವನ್ನು ಮಾಡಲಿ ಅಂತ ನಾವು ಕೇಳ್ಕೋಬೇಕು. ಈ ಒಂದು ಮಣಿಪುರ ಚಕ್ರವನ್ನು ಅಧ್ಯಯನವನ್ನು ಮತ್ತೆ ಭಾಗ 2 ಮುಂದುವರೆಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.